ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಸ್ಯಾರಿ ಬಂದು ಪರ್ಪಲ್ಲು ಮತ್ತು ಆರೆಂಜ್ ಕಾಂಬಿನೇಷನ್ ಇದೆ ಇದಕ್ಕೆ ನಾನು ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಸಿಂಪಲ್ ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ತಾ ಇಲ್ಲ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯೀನಿ ಸೀರೆ ಪಲ್ಲು ರೈಟ್ ಸೈಡಿಂದ ಹಾಕ್ಕೊಳ್ಬೇಕು ಇದಕ್ಕೆ ಆರು ಎಳೆದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಬಟ್ಟೆಗೆ ಅಂದರೆ ಸೀರೆಗೆ ಈ ರೀತಿ ನೆಡಲನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಆಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಟೂ ಚೈನ ಹಾಕ್ಕೊಳ್ತೀನಿ ಸೊ ನಾನಿಲ್ಲಿ ಸೀರೆ ಬಾಡಿ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಎರಡು ಸಲ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ನಾನು ಕಂಬನ ಮಾಡ್ಕೊಳ್ತಾಯೀನಿ ಈ ರೀತಿ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಅಂದರೆ ಡಬಲ್ ಕೃಷಿ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಸೊ ಟೂ ಚೈನ್ ಹಾಕೊಂಡ್ವಲ್ಲ ಆ ಟೂ ಚೈನನ್ನು ಸೇರಿಸ್ಕೊಂಡ್ರೆ ಎರಡು ಕಂಬ ಆಗುತ್ತೆ ಇವಾಗ ನಾನು ಮೂರನೇ ಕಂಬನ ಮಾಡ್ಕೊಳ್ತಾ ಇನ್ನಿ ಡಬಲ್ ಕೃಷಿ ಕಂಬ ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಬೇಸ್ಲೈನ್ ಬಂದು ತುಂಬ ಇದೆ ಕೇವಲ ಎರಡೇ ಸ್ಟೆಪ್ಪಲ್ಲಿ ನಾವು ಸಿಂಪಲ್ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ಸೊ ಇದಕ್ಕೆ ನಾನು ಯಾವುದೇ ಬೀಡ್ಸ್ಗಳನ್ನ ಬಳಸ್ತಾ ಇಲ್ಲ ಯಾರಿಗೆ ಬೀಡ್ಸ್ ಬಳಸ್ತೇನೆ ಕುಚ್ಚು ಬೇಕು ಅನ್ನೋರಿಗೆ ಡಿಸೈನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಡಬಲ್ ಕೃಷ ಕಂಬಗಳನ್ನ ಆದಷ್ಟು ಪಕ್ಕ ಪಕ್ಕದಲ್ಲೇ ಮಾಡಬೇಕು ಜಾಸ್ತಿ ಗ್ಯಾಪನ್ನು ಕೊಡೋಕ್ಕೆ ಹೋಗ್ಬೇಡಿ ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು ಅದರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ನಾನು ಕಂಬಗಳನ್ನ ಮಾಡ್ಕೊಳ್ತೀನಿ ಎಷ್ಟು ಕಂಬ ಬೇಕಾಗುತ್ತೆ ಅಂತಲೂ ಕೂಡ ಹೇಳ್ತೀನಿ ಇಲ್ಲಿ ನಾನು ಡಬಲ್ ಕೃಷಿ ಕಂಬಗಳನ್ನ ಏಳು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಸೆವೆನ್ ಕಂಬನ ಹಾಕ್ಕೊಳ್ಬೇಕು ನಾನು ಟೂ ಚೈನ್ ಹಾಕಿದ್ದೀನಲ್ವ ಅದನ್ನು ಕೂಡ ಕ ಕಂಬ ರೀತಿ ಕನ್ಸಿಡರ್ ಮಾಡಿ ನಂತರ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಫೈವ್ ಚೈನ್ನ ಹಾಕ್ಕೊಂಡೆ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಈ ರೀತಿ ಕಂಬನ ಮಾಡ್ಕೊಳ್ಳಿ ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರು ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋಕ್ಕೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಈ ರೀತಿ ನಿಡಲ್ನ ಬಟ್ಟೆಗೆ ಚುಚ್ಚಿ ತ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಒಂದು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಸಲ ದಾರನ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಕಂಬನ ಮಾಡ್ತಾಯೀನಿ ಈ ರೀತಿ ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಆದಷ್ಟು ಕಂಬಗಳನ್ನ ಪಕ್ಕ ಪಕ್ಕದಲ್ಲೇ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಮೂರು ಕಂಬ ಆಗಿದೆ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಏಳು ಕಂಬಗಳನ್ನ ಮಾಡ್ಕೊಳ್ತೀನಿ ಏಳು ಕಂಬ ಅಥವಾ ಆರು ಕಂಬನಾದರೂ ಮಾಡ್ಕೊಳ್ಬೋದು ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಏಳು ಕಂಬ ಆಗಿದೆ ಏಳು ಕಂಬ ಆದಮೇಲೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ನಾನು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಈ ಬೇಸ್ ಲೈನ್ ಬಂದು ಏಳು ಕಂಬಗಳು ಐದು ಚೈನು ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ನಾನು ಏಳು ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಏಳು ಕಂಬ ನಂತರ ಫೈ ಚೈನ್ನ ಹಾಕಿದ್ದೀನಿ ನಂತರ ಮತ್ತೆ ಏಳು ಕಂಬನ ಮಾಡಿಕೊಂಡು ಫೈ ಚೈನ್ನ ಹಾಕಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾನೆ ಹೋಗಬೇಕು ಎಲ್ಲೂ ಚೇಂಜಸ್ ಮಾಡ್ಕೊಳ್ಳೋ ಹಾಗಿಲ್ಲ ಸೊ ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಫೈ ಚೈನ್ ಏಳು ಕಂಬ ಸೆವೆನ್ ಕಂಬಗಳು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಕೊನೆಯವರೆಗೂ ಬಂದಿದೆ ಸ್ಟಾರ್ಟಿಂಗಲ್ಲಿ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿಕೊಂಡಿದೆ ಏಳು ಕಂಬ ಅದೇ ರೀತಿ ಎಂಡಿಂಗಲ್ಲೂ ಕೂಡ ಏಳು ಕಂಬ ಆಗಿ ಎಕ್ಸ್ಟ್ರಾ ಟೂ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನಿವಾಗ ಆಗ್ತಾ ಇರೋದು ಸೆಕೆಂಡ್ ಲೇಯರು ಸೊ ಇಲ್ಲಿ ಥ್ರೆಡ್ ಕಲರ್ನ ಚೈನ್ ಮಾಡ್ಕೊಂಡಿದ್ದೀನಿ ಪಲ್ಲು ಕಲರ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ನಾವು ಟೂ ಟೂ ಟೈಮ್ಸ್ ಚೈನನ್ನು ಹಾಕೊಂಡ್ವಲ್ಲ ಆ ಎರಡನೇ ಚೈನ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ ಅಥವಾ ಡೈರೆಕ್ಟಾಗಿ ನೀವು ಬಟ್ಟೆಗಾದರೂ ಲಾಕ್ ಮಾಡ್ಕೊಳ್ಬೋದು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ನೀವು ಬೀಡ್ಸ್ ಬೇಕು ಅನ್ನೋದಾದರೆ ಯೂಸ್ ಮಾಡ್ಕೊಳ್ಬೋದು ನಾನು ವಿತೌಟ್ ಬೀಡ್ಸ್ ಮಾಡ್ತಾಯಿದ್ದೀನಿ ಡಿಸೈನ ಸೊ ಬೀಡ್ಸ್ ಕಪ್ಪಾಗುತ್ತೆ ಅನ್ನೋ ಬೈಯರವರು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಕೊಳ್ಬೋದು ಹಾಕ್ಕೊಳ್ಬೋದು ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಎರಡೇ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ್ ರೀತಿಯಾಗಿ ನಮಗೆ ಈ ಡಿಸೈನ್ ಕಾಣಿಸುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಸೊ ಇಲ್ಲಿ ಕಂಬದ ಮೇಲೆ ಪ್ರತಿಯೊಂದು ಕಂಬದ ಮೇಲೆ ಹೋಲ್ಗಳಿರುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಈ ರೀತಿ ಸ್ಟಾರ್ಟಿಂಗ್ ಮಾತ್ರ ಮಾಡ್ಕೊಳ್ಬೇಕು ಈ ರೀತಿ ಕಂಬದ ಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಷ ಪ್ರತಿ ಕಂಬದ ಮೇಲೂ ನಾವು ಸಿಂಗಲ್ ಕ್ರಷನ್ನ ಮಾಡಬೇಕು ಸೊ ನಂತರ ಇನ್ನೊಂದು ಕಂಬ ಇದೆ ನೋಡಿ ಇಲ್ಲೂ ಕೂಡ ಸಿಂಗಲ್ ಕ್ರಷನ್ನ ಇದ್ದೀನಿ ಸೊ ಇಲ್ಲಿಂದ ನೆಕ್ಸ್ಟ್ ಚೈನ್ಗಳು ಎಷ್ಟಿರುತ್ತೆ ಅಷ್ಟು ಚೈನನ್ನು ಹಾಕ್ಕೊಳ್ಬೇಕು ಅಥವಾ ಈ ರೀತಿ ಫೈವ್ ಚೈನ್ಗೆ ಆ್ಯಪಲ್ಲಿ ನಾನು ಸಿಂಗಲ್ ಮಾಡ್ತಾ ಇದ್ದೀನಿ ಈ ರೀತಿನಾದರೂ ಮಾಡ್ಕೊಳ್ಬೋದು ಅಥವಾ ಚೈನನ್ನಾದರೂ ಹಾಕ್ಕೊಳ್ಬೋದು ಸೊ ಏನು ಚೇಂಜಸ್ ಆಗೋಲ್ಲ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಬರೋ ಬರೋದ್ರಿಂದ ಚೈನಾದರೂ ಹಾಕ್ಕೊಡ್ಬೋದು ಸಿಂಗಲ್ ಆದರೂ ಆಫ್ ವೈ ಚೈನ್ಗೆ ಸಿಂಗಲ್ ಕ್ರೋಷನ್ ಆದರೂ ಮಾಡಿಕೊಡ್ಬೋದು ನಾನು ಪೂರ್ತಿಯಾಗಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿಕೊಂಡೆ ನಂತರ ನೆಕ್ಸ್ಟ್ ಮೊದಲನೇ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆಯಲ್ವ ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಷ ನಂತರ ಮತ್ತೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷ ಒಟ್ಟು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಳ್ಬೇಕು ಈ ರೀತಿ ಮೂರು ಸಲ ಸಿಂಗಲ್ ಕ್ರೋಷನ್ನು ಮಾಡಿಕೊಂಡು ನಾನು ಇಲ್ಲಿಂದನೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಸೊ ಒಂದೇ ಸ್ಟೆಪ್ಪಲ್ಲಿ ಹಾರ್ಚ್ ಬರುತ್ತೆ ಸ್ಟಾರ್ಟಿಂಗ್ ಗ್ಯಾಪ್ ಏನು ಏನಿದೆ ಅಲ್ಲಿ ಕುಚ್ಚು ಬರುತ್ತೆ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಈ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ನಂತರ ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ಕೊಳ್ತೀನಿ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿಯಾಗಿ ಕಂಬಗಳನ್ನ ಮಾಡಬೇಕಾಗುತ್ತೆ ತ್ರಿಬಲ್ ಕೃಷ ಕಂಬಗಳನ್ನ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ಕೊಳ್ಬೇಕು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬಗಳು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸೊ ಮೂರನೇ ತ್ರಿಬಲ್ ಕೃಷಕಂಬ ಕಂಬ ಆಯಿತು ನಾನಿವಾಗ ಹಾಕೊಳ್ತಿರೋದು ನಾಲ್ಕನೇ ತ್ರಿಬಲ್ ಕೃಷಕಂಬ ಕಂಬ ಆದಷ್ಟು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಇಲ್ಲಿ ಡಬಲ್ ಕೃಷಿನಾದರೂ ಮಾಡ್ಕೊಳ್ಬೋದು ಬಟ್ ಆರ್ಚು ತುಂಬ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅನ್ನೋದಾದರೆ ಈ ರೀತಿ ತ್ರಿಬಲ್ ಕೃಷಕಂಬನ ಕಂಬನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಈ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನಿಲ್ಲಿ ಪೂರ್ತಿ ಕಂಬನ ಫಿಲ್ ಮಾಡಿಕೊಂಡು ಸೊ ನೋಡ್ತಿರ್ಬೋದು ಒಟ್ಟು ನಾನಿಲ್ಲಿ ಮೊದಲಿಗೆ ಹನ್ನೆರಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹನ್ನೊಂದು ಅಥವಾ ಹನ್ನೆರಡು ಕಂಬನಾದರೂ ಮಾಡ್ಕೊಳ್ಬೋದು ನಂತರ ಇಲ್ಲಿ ಕೊನೆ ಮೂರು ಕಂಬಗಳನ್ನ ಬಿಟ್ಟು ಸೊ ಇಲ್ಲಿ ಒನ್ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾನೆ ಇನ್ನು ಮೂರು ಕಂಬ ಹಾಗೆಯೇ ಇರಲಿ ನಾಲ್ಕನೇ ಕಂಬಕ್ಕೆ ಲಾಕ್ ಇದ್ದೀನಿ ಹನ್ನೆರಡು ಕಂಬಗಳನ್ನ ಮಾಡಿಕೊಂಡು ಈ ರೀತಿ ನಾಲ್ಕನೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಆರ್ಚ್ ಈ ರೀತಿ ಬರುತ್ತೆ ಸೊ ಇವಾಗಲ್ಲಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಆರ್ಚು ಬಿಗ್ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲೇ ರೊಟೇಟ್ ಮಾಡ್ಕೊಂಡು ಅದನ್ನ ಹಿಂದೆ ತಿರುಗಿಸ್ಕೊಂಡು ಸಿಂಗಲ್ ಕ್ರಷನ್ನ ಮಾಡ್ಕೊಳ್ತೀನಿ ಇಲ್ಲಿ ಬೇಕಿದ್ದರೆ ನೀವು ಬೇಡ್ಸನಾದರೂ ಹಾಕ್ಕೊಳ್ಬೋದು ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡಾಗ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಮೊದಲನೇ ಕಂಬದ ಮೇಲೆ ಹೋಲ್ ಇರುತ್ತೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಫಸ್ಟ್ ಕಂಬ ಅಂದರೆ ಲೆಫ್ಟ್ ಸೈಡ್ ತಿರುಗಿಸ್ಕೊಂಡಾಗ ಅಲ್ಲಿ ಸಿಗುವಂಥ ಮೊದಲನೇ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶ ಮತ್ತೆ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಪ್ರತಿ ಕಂಬದ ಮೇಲೂ ನಾವು ಇಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ ಒಂದು ಕಂಬದ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶ ಈ ರೀತಿ ಪ್ರತಿಯೊಂದು ಕಂಬದ ಮೇಲೂ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸೊ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಮಾಡಬೇಕಾಗುತ್ತೆ ಈ ರೀತಿ ಮಾಡಬೇಕಿದ್ರೆ ಬೇಕಿದ್ರೆ ನೀವು ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು ಸ್ಮಾಲ್ ಸೈಜ್ ಬೀಡ್ಸ್ ಅನ್ನಾದರೂ ಹಾಕ್ಕೊಳ್ಬೋದು ಸೊ ಪ್ರತಿಯೊಂದು ಕಂಬದ ಮೇಲೂ ಇಲ್ಲಿ ಹೋಲ್ಗಳು ಕಾಣಿಸ್ತಿದೆ ಫ್ರೆಂಡ್ಸ್ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಇಲ್ಲಿ ನಾನು ಪೂರ್ತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡು ಬಂದು ಸೊ ಸ್ಟಾರ್ಟಿಂಗ್ ರೈಟ್ ಸೈಡಿಂದ ಸಿಂಗಲ್ ಕ್ರೋಶನ್ನು ಮಾಡಿರ್ತೀವಲ್ಲ ಮೂರನೇ ಸಿಂಗಲ್ ಕೃಷಿಗೆ ಒಮ್ಮೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ನಂತರ ಟೂ ಚೈನ್ನ ಇದ್ದೀನಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಕಾಣಿಸ್ತಿದೆ ನೋಡಿ ಆ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ತಾಯಿನಿ ಲೆಫ್ಟಿಂದ ಎರಡನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಇಲ್ಲಿಂದನೇ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಇಲ್ಲಿಂದ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒನ್ ಟೂ ತ್ರೀ ಮೂರನೇ ಚೈನ್ ಹಾಕ್ತಾ ಇದ್ದೀನಿ ಸೊ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ನಾನು ಇದನ್ನು ಲಾಕ್ ಮಾಡ್ತೀನಿ ಆ ಕಂಬದಿಂದೆ ಅಂದರೆ ಬ್ಯಾಕ್ ಸೈಡಿಂದ ಟೂ ಚೈನ್ ಹಾಕಿರ್ತೀವಲ್ಲ ಆ ಕಂಬಕ್ಕೆ ಒಂದು ನಾಟ್ ರೀತಿಯಾಗಿ ಬರುತ್ತೆ ಲಾಕ್ ಮಾಡಿದಾಗ ಒಂದು ಪಿಕೌಟ್ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲಿರುವಂತಹ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಮತ್ತು ಅದೇ ಕಂಬಕ್ಕೆ ಇದನ್ನು ಲಾಕ್ ಮಾಡ್ತಾಯೀನಿ ಸೊ ಇಲ್ಲೂ ಕೂಡ ಅಷ್ಟೇ ನಾವು ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶನ್ನು ಮಾಡಿರ್ತೀವಲ್ಲ ಅಲ್ಲಿ ನಾವು ಫ್ರಂಟ್ ಸೈಡಿಂದ ಒಂದು ಡಬಲ್ ಕೃಷಕಂಬನ ಕಂಬನ ಮಾಡಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ನಾನಿವಾಗ ಮೂರನೇ ಕಂಬನ ಮಾಡ್ಕೊಳ್ತಾ ಡಬಲ್ ಕೃಷಕಂಬ ಕಂಬ ಮೂರನೇ ಹೋಲ್ಗೆ ಹೋಗಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನಂತರ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಅಂದರೆ ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಳ್ಬೇಕು ಮೂರನೇ ಪಿಕ್ಔಟ್ ಆಯಿತು ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಅಂದರೆ ನೆಕ್ಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಹೋಗಿ ಡಬಲ್ ಕೃಷಿ ಕಂಬ ಮಾಡ್ತಾಯಿದ್ದೀನಿ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಇಲ್ಲಿ ಕಂಬದ ಮೇಲೆ ಹೋಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರತಿಯೊಂದು ಕಂಬದ ಮೇಲೂ ಡಬಲ್ ಕೃಷಿ ಕಂಬನ ಮಾಡಬೇಕು ನಂತರ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ನಾವು ಬ್ಯಾಕ್ ಸೈಡಿಂದ ಸೈಡಿಂದ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ತುಂಬ ಇದೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಸೊ ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು ಬಟ್ ಇಲ್ಲಿ ನಾವು ಸೀರೆನ ರೊಟೇಟ್ ಹಿಂದೆ ತಿರ್ಗಿಸ್ಕೊಂಡು ಒಂದೇ ಸ್ಟೆಪ್ಪಲ್ಲಿ ಎರಡು ಸ್ಟೆಪ್ಪನ್ನು ಹಾಕ್ತಿದ್ದೀವಿ ಸೆಕೆಂಡ್ ಸ್ಟೆಪ್ಪಿಂದ ಸೊ ಹಾಗಾಗಿ ಬ್ರೈಡಲ್ ಲುಕ್ಕು ಕೂಡ ಬರುತ್ತೆ ಬೇಕಿದ್ರೆ ಇಲ್ಲಿನ ಬೀಡ್ಸನ್ನು ಕೂಡ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಈಗಿನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸೊ ಪ್ರತಿಯೊಂದು ಸಿಂಗಲ್ ಕ್ರೋಶದ ಮೇಲೆ ಕಂಬನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂಥರ ಫೆದರ್ ರೀತಿಯಾಗಿ ಕಾಣಿಸುತ್ತೆ ನಂತರ ಇಲ್ಲಿ ಇನ್ನು ಮೂರು ಕಂಬ ಇತ್ತು ನೋಡಿ ಆ ಲಾಸ್ಟ್ನೆ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಈ ಲಾಶ್ಟೆ ಕಂಬದ ಮೇಲೆ ಹೋಲ್ ಇರುತ್ತೆ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಹೋಲ್ ಇರುತ್ತೆ ಅಲ್ಲಿ ಲಾಕ್ ಇದೀನಿ ನಂತರ ನೆಕ್ಸ್ಟು ತ್ರೀ ಸಾರಿ ಫೈವ್ ಚೈನ್ ಏನಿದೆ ಅಲ್ಲಿ ಸಿಂಗಲ್ ಕ್ರಶನ್ನು ಮಾಡ್ತಾಯಿ ಬೇಕಿದ್ದರೆ ನೀವು ಇಲ್ಲಿ ಚೈನ್ಗಳನ್ನ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಬೋದು ಸೊ ಸಿಂಗಲ್ ಆದರೂ ಮಾಡ್ಬೋದು ಆ ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಸಿಂಗಲ್ ಕ್ರಶನ್ನ ಫಿಲ್ ಮಾಡಿಕೊಂಡೆ ಐದು ಚೈನ್ ಮೇಲೆ ನಂತರ ಇಲ್ಲಿ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲೊಂದು ಸಲ ಸಿಂಗಲ್ ಕ್ರೋಶ ಇಲ್ಲಿ ನಾವು ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಬೇಕಾಗುತ್ತೆ ಟೂ ಟೈಮ್ಸ್ ಆಯ್ತಲ್ವ ಇನ್ನೂ ಒಂದು ಸಲ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತೀನಿ ಮೂರು ಸಲ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಫೈ ಚೈನ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಶ ಸೊ ನೀಟಾಗಿ ಬರುತ್ತೆ ಇಲ್ಲಿ ನೀವು ಹನ್ನೊಂದು ಪಿಕೌಟ್ ಅಥವಾ ಹನ್ನೆರಡು ಪಿಕೌಟ್ನ ಮಾಡ್ಕೊಳ್ಬೋದು ಸೊ ಕಂಬ ಮಾಡಬೇಕಿದ್ರೆ ನೋಡ್ಕೊಳ್ಳಿ ನೀಟಾಗಿ ಎಷ್ಟು ಸಾಕಾಗುತ್ತೋ ಅಷ್ಟು ಕಂಬನ ಮಾಡ್ಕೊಳ್ಳಿ ಫಸ್ಟ್ ಒಂದು ಆರ್ಚ್ ಮಾಡಬೇಕಿದ್ರೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಇಷ್ಟು ಕಂಬ ಬಂದರೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ನಂತರ ನಾನಿಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಆಯ್ತಲ್ವಾ ಇಲ್ಲಿಂದನೇ ಸೂಜಿ ಮೇಲೆ ನಾನು ಎರಡು ಸಲ ದಾರನ ಸುತ್ತಕೊಳ್ತೀನಿ ನೆಕ್ಸ್ಟ್ ಅಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷಿ ಕಂಬನ ಮಾಡ್ತೀನಿ ಸಾರಿ ತ್ರಿಬಲ್ ಕ್ರೋಷ ಕಂಬನ ಮಾಡ್ತೀನಿ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಇದೇ ರೀತಿ ನಾನು ಪೂರ್ತಿ ಕಂಬಗಳನ್ನ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ತೀನಿ ಒಟ್ಟು ಹನ್ನೆರಡು ಕಂಬನ ಇದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಸೊ ಇಲ್ಲಿ ನೀವು ಏಳು ಎಳೆ ಅಥವಾ ಎಂಟು ಎಳೆ ದಾರನ ತಗೊಂಡು ಬಿಟ್ಟಿದ್ರೆ ಕಂಬಗಳು ಸ್ವಲ್ಪ ಕಮ್ಮಿನೇ ಬರ್ಬೋದು ಅಂದರೆ ಹತ್ತು ಕಂಬ ಬರ್ಬೋದು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಕಂಬ ಸಾಕಾಗುತ್ತೆ ಅಂತ ನಮಗೆ ಫಸ್ಟ್ ಆರ್ಚಲ್ಲೇ ಗೊತ್ತಾಗಿಬಿಡುತ್ತೆ ಸೊ ಅಷ್ಟನ್ನೇ ಕಂಟಿನ್ಯೂ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಪೂರ್ತಿ ನಾನು ಹನ್ನೆರಡು ಕಂಬನ ಮಾಡಿಕೊಂಡು ಸೊ ಇಲ್ಲಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಕೌಂಟ್ ಮಾಡ್ಕೊಂಡು ಹಾಕ್ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಒಟ್ಟು ಏಳು ಕಂಬ ಇದೆ ಮೊದಲಿಗೆ ನಾನು ಕಂಬ ಕಂಪ್ಲೀಟ್ ಆದಮೇಲೆ ನಾಲ್ಕನೇ ಕಂಬದ ಮೇಲೆ ಲಾಕ್ ಇದ್ದೀನಿ ಸೊ ಇನ್ನು ಮೂರು ಕಂಬ ಇರುತ್ತೆ ಅದು ಲೆಫ್ಟಿಂದ ಆರ್ಚ್ ಮಾಡ್ಕೊಂಡು ಬರ್ತೀವಲ್ಲ ಮತ್ತು ಲೆಫ್ಟಿಗೆ ಹೋಗಿ ಮತ್ತು ರೈಟ್ ಸೈಡಿಂದ ಪಿಕೌಟ್ನ ಮಾಡ್ಕೊಂಡು ಬರ್ತೀವಲ್ಲ ಆವಾಗ ಲಾಕ್ ಮಾಡೋದಕ್ಕೆ ಸೊ ಲೆ ಬಟ್ಟೆಯನ್ನು ಹಿಂದೆ ತಿರ್ಗ್ಸ್ಕೊಂಡೆ ಇವಾಗ ಬಟ್ಟೆಯನ್ನು ಹಿಂದೆ ಮೇಲೆ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೂ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸೊ ಕಂಬದ ಮೇಲೆ ಹೋಲ್ಗಳು ಕಾಣಿಸ್ತಿದ್ದೀವಿ ನೋಡಿ ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ತಾನೇ ಕ್ರೋಶ ಡಿಸೈನ್ ಕಲಿತಾ ಇರೋರು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಬೀಡ್ಸನ್ನು ಇಲ್ಲ ಹಾಗಾಗಿ ತುಂಬಾ ತುಂಬ ದಿನಗಳವರೆಗೂ ಇದು ಯಾವುದೇ ಡಿಸೈನ್ ಹಾಳಾಗಲ್ಲ ಮತ್ತು ಬೀಡ್ಸ್ನ ಬಳಸಿದ್ರೆ ನಾ ಭಯ ಇರೋರು ಈ ರೀತಿ ಸ್ವಲ್ಪ ಬ್ರೈಡಲ್ ಲುಕ್ ಇರುವಂಥ ಕ್ರೋಶ ಡಿಸೈನ್ನ ಮಾಡಿಸ್ಕೊಳ್ಬೋದು ಸೊ ಪ್ರತಿಯೊಂದು ಕಂಬದ ಮೇಲೆ ಹೋಲಿರುತ್ತೆ ಅಲ್ಲಿ ನಾನು ಪೂರ್ತಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ತೀನಿ ಇದನ್ನು ಬೇಕಿದ್ರೆ ಇನ್ನೂ ಒಂದು ಸ್ಟೆಪ್ಪು ನೀವು ಬಂದು ಕೂಡ ಮಾಡಿಕೊಳ್ಬೋದು ನಾನು ಸೆಕೆಂಡ್ ಸ್ಟೆಪ್ಪಲ್ಲೇ ಟೂ ಸ್ಟೆಪ್ಪನ್ನು ಹಾಕ್ತಾಯೀನಿ ಸೊ ಇಲ್ಲಿ ನಾನು ಬ್ಯಾಕ್ ಸೈಡಿಂದ ನಾವು ಸಿಂಗಲ್ ಕ್ರಶನ್ನು ಮಾಡಿರ್ತೀವಿ ನೋಡಿ ರೈಟ್ ಸೈಡಿಂದ ಸೊ ಮೊದಲಿಗೆ ಒಂದು ಸಿಂಗಲ್ ಕ್ರಷನ್ನು ಮಾಡಿ ನಂತರ ಟೂ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವಿಲ್ಲಿ ಬ್ಯಾಕ್ ಸೈಡಿಂದ ಏನು ಟೂ ಚೈನ್ನ ಹಾಕಿರ್ತೀವಲ್ಲ ಅದೇ ಟೂ ಚೈನ್ಗೆ ನಾನು ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಿದ್ರೆ ಒಂದು ಪಿಕೌಟ್ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ಬೇಕಿದ್ರೆ ನೀವು ಒಂದು ಬೀಡ್ಸನ್ನು ಹಾಕ್ಕೊಂಡು ಪಿಕೌಟ್ನ ಮಾಡ್ಬೋದು ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ನಾನು ಥ್ರೆಡ್ನ ತಂದು ತ್ರೀ ಚೈನ್ನ ಹಾಕ್ತಾಯಿ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ತಾಯಿ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶ ಮಾಡಿರ್ತೀವಿ ನೋಡಿ ಅದು ಹೋಲ್ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನಾವು ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಪೂರ್ತಿ ಇಲ್ಲೂ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಆಗಿ ಪಿಕೌಟ್ ಹಾಕೋದು ತುಂಬ ಡಿಸೈನಲ್ಲಿ ನಾನು ತೋರಿಸಿದ್ದೀನಿ ಹಾಗಾಗಿ ಆದಷ್ಟು ಫಾಸ್ಟಾಗಿ ಹಾಕ್ತಾಯಿನಿ ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫಸ್ಟ್ ಒನ್ ಆರ್ಚಲ್ಲಿ ಎಷ್ಟು ಪಿಕೌಟ್ ಬಂದಿರುತ್ತೋ ಅಷ್ಟೇ ಪಿಕೌಟ್ ಇಲ್ಲೂ ಕೂಡ ಬಂದಿರುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ಒಂದು ಸ್ಟಾರ್ಟಿಂಗ್ ಆರ್ಚಲ್ಲಿ ಗೊತ್ತಾಗಿಬಿಡುತ್ತೆ ಅಲ್ವಾ ಹಾಗಾಗಿ ಸೊ ಒಟ್ಟು ಹನ್ನೆರಡು ಪಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಕೊನೆ ಕಂಬದ ಮೇಲೆ ಹೋಲಿರುತ್ತೆ ಅಲ್ವಾ ಅಲ್ಲಿ ಲಾಕ್ ಮಾಡಿಕೊಂಡೆ ಸೊ ಈ ರೀತಿ ನಮಗೆ ಆರ್ಚ್ ಬರುತ್ತೆ ನಂತರ ನೆಕ್ಸ್ಟು ಫೈ ಚೈನ್ ಇದೆಯಲ್ವಾ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ಫೈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಅಥವಾ ಚೈನ್ ಅನ್ನಾದರೂ ಹಾಕ್ಕೊಳ್ಬೋದು ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಇದು ಫೈವ್ ಚೈನ್ ಬದಲು ನೀವು ಒಂದು ಫೋರ್ ಚೈನ್ ಆದರೂ ಹಾಕ್ಕೊಳ್ಬೋದು ಬಟ್ ಫೈ ಚೈನ್ನ ಹಾಕೊಳ್ಳಿ ಆರಾಮಾಗಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಫಸ್ಟ್ ಒನ್ ಕಂಬದ ಮೇಲೆ ನಾನು ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಫಸ್ಟ್ ಒನ್ ಕಂಬದ ಮೇಲೆ ಸಿಂಗಲ್ ಕ್ರೋಷ ಸೊ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಅಂದರೆ ಮೂರು ಕಂಬದ ಮೇಲೆ ಮೂರು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ನಂತರ ಅಲ್ಲಿಂದನೇ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆರ್ಚನ್ನು ಮಾಡೋದಕ್ಕೆ ಮೊದಲಿಗೆ ಕಂಬನ ಮಾಡ್ಕೊಳ್ಬೇಕು ತ್ರಿಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಆರ್ಚಲ್ಲಿ ನಾನು ತೋರಿಸಿದ್ನಲ್ವ ಇದೇ ರೀತಿ ನಾನು ಪೂರ್ತಿ ಡಿಸೈನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ತುಂಬಾ ನೀಟಾಗಿ ಬರುತ್ತೆ ಇದೇ ರೀತಿ ನಾನು ಕೊನೆಯವರೆಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಇಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲಿ ಇದು ಆರ್ಚಿಗೆ ಎಂಡಾಗಿದೆ ಸ್ಟಾರ್ಟಿಂಗು ಕುಚ್ಚಿಂದ ಸ್ಟಾರ್ಟ್ ಮಾಡಿದ್ದು ಸೊ ಯಾವುದಾದ್ರೂ ಎಂಡಿಂಗಾದರೂ ಪರವಾಗಿಲ್ಲ ಸೊ ನೀಟಾಗಿ ಡಿಸೈನ್ ಬರಬೇಕು ಅಷ್ಟೆ ಸೊ ಕುಚ್ ಆರ್ ಚಿಗಂಡಾಗಿದೆ ಕೊನೆಯಲ್ಲಿ ಕಂಬನ ಮಾಡಿ ಎಕ್ಸ್ಟ್ರಾ ಒಂದು ತ್ರೀ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸಿಗೆ ಕುಚ್ಚನ್ನು ಕಟ್ಟಿದ್ರೆ ನಮಗೆ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ತುಂಬ ಸ್ಟಿಫಾಗಿ ಬರುತ್ತೆ ನಾನು ಇಲ್ಲಿ ಯಾವುದೇ ಬೀಡ್ಸ್ಗಳನ್ನ ಬಳಸಿಲ್ಲ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರು ವಿತೌಟ್ ಬೀಡ್ಸ್ ಡಿಸೈನ್ನ ಹಾಕಿ ತೋರಿಸಿ ಅಂತ ಇದು ತುಂಬ ಸಿಂಪಲ್ ಡಿಸೈನು ಬೇಕಿದ್ದರೆ ನೀವು ಇಲ್ಲಿ ಸ್ಟೋನ್ ಚೈನು ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಅಥವಾ ಆಗಬೇಕಿದ್ರೆ ಬೀಡ್ಸನ್ನು ಬಳಸ್ಕೊಂಡು ಡಿಸೈನ್ನ ಮಾಡ್ಕೊಳ್ಬೋದು ಸೊ ನಾನು ಇದಕ್ಕೆ ಬೀಡ್ಸ್ಗಳನ್ನ ಬಳಸಿಲ್ಲ ಫ್ರೆಂಡ್ಸ್ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಬಟ್ ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು ಇವಾಗ ಕ್ರೋಶಾ ಡಿಸೈನ್ ಕಲಿತಾ ಇರೋರು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು